ಜಿಲ್ಲಾಧ್ಯಕ್ಷ ಅಂದಪ್ಪಕುಳೂರು ಮಾಧ್ಯಮ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದರೆ, ಇವತ್ತು ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿತು. ಬಜೆಟ್ ಮಂಡನೆ ಮಾಡಿದರೆ ಜಿ ಎಸ್ ಟಿ ಟ್ಯಾಕ್ಸು, ಡೀಸೆಲ್ಲು, ಪೆಟ್ರೋಲು, ರೈತರು ಬಳಸೋಂಥ ಪರಿಕರ ಎಲ್ಲವನ್ನು ಏರ್ಸ್ಕೊಂಡು ಕುಂತಾರ. ಇವತ್ತು ರೈತರಿಗೆ ಬಳಸೋಂಥ ಅದು ಏನೂ ಅವ್ರಿಗೆ ಸ್ವಸ್ಥ ಆಗಿಲ್ಲ, ಏನೂ ಕಡಿಮೆ ಮಾಡಿಲ್ಲ ಸರ್ಕಾರ. ಮತ್ತೆ ಅದು ಎಲ್ಲೈತಿ, ಎಲ್ಲಿದ್ದೆ ಸಂಘ ಅಲ್ಲೇ ಬಂದೆ ಅನ್ನೋ ಲೆಕ್ಕ ಮಾಡ್ಯಾರ ಸರ್ಕಾರ. ಸರ್ಕಾರ ಇವತ್ತು ಯೋಗ್ಯ ಅದು ನಮಗೆ ಬೆಲೆ ಇಲ್ಲ. ಮತ್ತೆ ರೈತರಿಗೆ ಮುಂದೆ ಹೋರಾಟ ಮಾಡೋಂಥ ಸ್ಥಿತಿಗೆ ಇವರು ಸರ್ಕಾರ ತಂದಿಟ್ಟೈತಿ. ನಮ್ಗೆ ಇವತ್ತು ಅನುಕೂಲ ಮಾಡ್ಬೇಕು, ಇಳಿಸ್ಬೇಕು, ಬಜೆಟ್ನಾಗ ಕಡಿಮೆ ಮಾಡ್ಬೇಕು ರೈತ ಬಳಸೋಂಥ ವಸ್ತುನ ಅಂದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಇಲ್ಲಿಕ್ರೆ ಅನುಕೂಲ ಆಗಲ್ಲ ಅಂತ ನಾನು ಹೇಳ್ತೀನಿ. ಮೊಬೈಲಿಂದ ಏನೈತಿ, ಇಳಿಸ್ಯಾರ ಡೀಸೆಲ್ ಪೆಟ್ರೋಲ್ ಏರ್ಸ್ಕೊಂಡು ಯಾವಾಗ ಏರ್ಸ್ಬೇಕು, ಯಾವ್ದು ಬಳಸ್ಬೇಕು, ಯಾವ್ದು ಇದನ್ನ ಮಾಡ್ಬೇಕು ಅನ್ನೋದು ಅವ್ರು ಸರ್ಕಾರಕ್ಕೆ ಯಾವಾಗ ಅದು ಏನೈತಿ, ಯಾವಾಗ ತಮ್ಗೇನು ತಿಳಿತೈತೆ ಅದು ಮಾಡಿಬಿಟ್ರೆ ಅಂತಂದು ಅದನ್ನೆಲ್ಲ ಅನುಕೂಲ ಮಾಡ್ಬೇಕು ಅಂತ ನಾನು ಮಾಧ್ಯಮಕ್ಕೆ ಧನ್ಯವಾದ. ಜಿಲ್ಲಾಧ್ಯಕ್ಷ ಅಂದಪ್ಪಕ್ಕಳವರು ಅದ ಮಾಧ್ಯಮ ಮೂಲಕ ಮನವಿ ಮಾಡಿದ್ರು. ಕೇಂದ್ರ ಸರ್ಕಾರ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ರೈತರ ಬಗ್ಗೆ ಕೇಂದ್ರ ಬಜೆಟ್ ಆಗಿಲ್ಲ. ಈ ರೈತರು ವಸ್ತು ಖರೀದಿ ಮಾಡೋಂಥ ಏನದವ ಆ ಮಾಲ್ ವಸ್ತುನು ಈ ರೀತಿ ಡೀಸೆಲ್ ಪೆಟ್ರೋಲಿನ ಸಲುವಾಗಿ ನಾವು ಹೋರಾಟ ಮಾಡಿದ್ವಿ. ಡೀಸೆಲ್ ಪೆಟ್ರೋಲ್ ಇಳಿಸ್ರಿ ಅಂತೇಳಿ ಡೀಸೆಲ್ ಪೆಟ್ರೋಲ್ ಇಳಿಸಿಲ್ಲ. ರೈತರು ಭಾಳ ಬಳಸೋಂಥ ವಸ್ತುಗಳು ಏನು ನಮ್ಗೆ ಅದಾವು ಆ ವಸ್ತುಗಳನ್ನು ಇವತ್ತು ಬೆಲೆ ಏರಿಕೆ ಮಾಡೋದ್ರಿಂದ ರೈತರಿಗೆ ತೊಂದರೆ ಐತಿ. ಜಿ ಎಸ್ ಟಿ ಟ್ಯಾಕ್ಸ್ ಏರ್ಸ್ಯಾರ, ಇನ್ನೊಂದು ಏರ್ಸ್ಯಾರ, ಆಮೇಲೆ ಬೇರೆ ಇವತ್ತು ಮೊಬೈಲ್ ಅವು ಏನೈತಿಲ್ಲ ಅವ್ರು ರೈತರು ಯಾವ ಉಪಯೋಗ ಇಲ್ಲ ಅವನ್ನ ಇಳಿಕೆ ಮಾಡ್ಯಾರ. ಆದರೆ ನಮ್ಮ ಇದು ಒಂದು ಇದನ್ನ ಕೇಂದ್ರ ಬಜೆಟ್ ನಮ್ಗೆ ಸರಿಯಾಗಿಲ್ಲ. ಕರೆಕ್ಟಾಗಿ ಒಂದು ರೈತರಿಗೆ ಕಡಿಮೆ ಆಗೋಂಥ ಬೆಲೆ ಇಳಿಕೆ ಆಗೋಂಥ ರೈತ ಬಳಸೋಂಥ ವಸ್ತು ಇಳಿಸಿ ಅನುಕೂಲ ಮಾಡ್ಬೇಕಂದು ನಮ್ಮ ಮಾಧ್ಯಮ ಮೂಲಕ ಧನ್ಯವಾದಗಳನ್ನು ಹೇಳಿದ್ದೇನೆ.